ಭಗವಂತ ನಮಗೇನು ಕೊಟ್ಟಾನ ಅದರೊಳಗೆ ಮನುಷ್ಯ ತೃಪ್ತನಾಗಿ ಬದುಕಬೇಕು. ಏನು ಕೊಟ್ಟಾನ ಅದರಾಗ ತೃಪ್ತನಾಗಿ ಬದುಕೋದು. ಈ ಆಪಲ್ ಅಂತ ಹೇಳಿ ಒಂದು ಐಪೋಡ್ ಇದು ಬಂದೈತೆ, ಫೋನು ಕಂಪ್ಯೂಟರ್ ಬಂದವಲ್ಲ, ಅದ್ರ ಓನರ್ ಇದ್ದವರು ಸ್ಟೀವ್ ಜಾಬ್ಸ್ ಅಂತ ಅವನ ಹೆಸರು. ಅವನ ಹೆಸರು ಸ್ಟೀವ್ ಜಾಬ್ಸ್. ಅವ 33 ವರ್ಷದವನಿದ್ದಾಗ ಅವನ ಹೆಸರು ಜಾಬ್ ಇದ್ರು ಸಹಿತ ಅವನಿಗೆ ನೌಕರಿನೇ ಇರಲಿಲ್ಲ. ಅವನಿಗೆ ಸ್ಟೀವ್ ಜಾಬ್ಸ್ ಎಲ್ಲಿವರೆಗೆ 33 ವರ್ಷದವರೆಗೆ. ಅವ ಯಾವಾಗ 54 ವರ್ಷದವಾಗ ಅಂದ್ರೆ ಸುಮಾರು 19-20 ವರ್ಷಗಳಲ್ಲಿ ಅವ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ ಅಲ್ಲ. ಆದ್ರೆ ದುರ್ದೈವ ಏನಾಯ್ತು ಅಂದ್ರೆ ಅವನಿಗೆ 54 ವರ್ಷಕ್ಕೆ ಕ್ಯಾನ್ಸರ್ ಆಯ್ತು. ಅವ ಸತ್ತ. ಅವ ಒಂದು ಘಟನಾ ಬರೀತಾನೆ, ನನ್ನ ಜೀವನಕ್ಕೆ ಸ್ಫೂರ್ತಿ ಕೊಟ್ಟಿದ್ದೇನು, ನಾ 33 ವರ್ಷಗಳವರೆಗೆ ಚಿಂತೆ ಮಾಡ್ಕೊಂತ ದುಃಖದಿಂದ ನೋವುದಿಂದ ಅಲೆಮಾರಿಯಾಗಿ ಬದುಕ್ತಿದ್ದೆ, ಈ 19-20 ವರ್ಷದ ಜೀವನದೊಳಗೆ ನನಗೆ ಬದಲಾವಣೆ ಆಯ್ತಲ್ಲ, ನನ್ನ ಜೀವನಕ್ಕೆ ಸ್ಫೂರ್ತಿ ಕೊಟ್ಟ ಘಟನೆ ಏನು ಅಂತ ಬರೀತಾನೆ. ಅವನು ಒಂದು ಒಂದು ಘಟನೆ ಬರೀತಾನೆ. ನನ್ನ ಜೀವನ ಬದಲಾಗ್ಲಿಕ್ಕೆ ನನಗೆ ಏನು ಸ್ಫೂರ್ತಿ ಅಂದ್ರೆ, ನಾನೆಲ್ಲೋ ಒಂದು ಪೇಪರ್ ಓದ್ತಿದ್ದೆ, ಆ ಪೇಪರ್ಗಳು ಒಂದು ಸಣ್ಣ ಇನ್ಸಿಡೆಂಟ್ ಬರೆದಿದ್ರು, ಅದು ನನಗೆ ಸ್ಫೂರ್ತಿ ಕೊಟ್ಟಿತು. ಅದರೊಳಗೆ ಒಂದು ಒಳ್ಳೆಯ ಮಾತು ಬರೆದಿತ್ತು. ಆ ಒಳ್ಳೆಯ ಮಾತೇನು ಅಂತ ಅದರೊಳಗೆ ಏನು ಬರೆದಿತ್ತು ಅಂತಂದ್ರೆ, ಅದನ್ನ ರೂಢಿಸ್ಕೊಂಡೆ. ಏನು ಏನೂ ಇಲ್ಲ, ಮನುಷ್ಯ ಆನಂದವಾಗಿರಬೇಕಾದ್ರೆ ಈ ಸೂತ್ರ ಕಲ್ಕೋಬೇಕು, ಮನುಷ್ಯ ದುಃಖದಿಂದ ನಿವೃತ್ತಿ ಆಗಬೇಕಂದ್ರೆ ಈ ಸೂತ್ರ ಕಲ್ಕೋಬೇಕು, ಮನುಷ್ಯ ಚಿಂತೆಯಿಂದ ಮುಕ್ತನಾಗಬೇಕಂದ್ರೆ ಈ ಸೂತ್ರ ಕಲ್ಕೋಬೇಕು ಅಂತ ನಾವು. ಅದು ಯಾವ ಸೂತ್ರ ಅಂದ್ರೆ, ನಾವು ಬರೀತಾನೆ, ನಾನ್ ರಾತ್ರಿ ಮಲಗಿಕೊಳ್ಳುವಾಗ ಹಾಸಿಗೆಯ ಮೇಲೆ ಹೋಗಿ ಕುಂತು ನಾನು ಮಲಗಿಕೊಳ್ಳುವುದಕ್ಕಿಂತ ಮುಂಚೆ ಎರಡೂ ಕೈಗಳನ್ನು ಜೋಡಿಸಿ ಮುಖ ಮ್ಯಾಲ್ ಮಾಡಿ ದೇವರಿಗೆ ಒಂದು ಸಲ ಥ್ಯಾಂಕ್ಸ್ ಹೇಳಬೇಕಂತ, ಧನ್ಯವಾದ ಹೇಳಬೇಕಂತ. ಯಾಕಂದ್ರೆ ಭಗವಂತ ನೀನು ಬಹಳ ಕರುಣಾಮಯಿ, ನಿನ್ನ ಸಾಮ್ರಾಜ್ಯದಲ್ಲಿ ನನಗೊಂದು ದಿವಸ ನೀನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ಈಗ ಇದು ನನ್ನ ಕೊನೆಯ ನಮಸ್ಕಾರ. ನೀನು ನನಗಿಲ್ಲಿ ಬದುಕಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ, ನನ್ನ ಕೊನೆಯ ನಮಸ್ಕಾರ. ಯಾಕಂದ್ರೆ ನಾ ಬೆಳಿಗ್ಗೆ ಹೇಳ್ತೇನೆ ಅಂತ ಗೊತ್ತಿಲ್ಲ ನನಗೆ, ನಾ ಬೆಳಿಗ್ಗೆ ಹೇಳೋದು ನನಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ನೀನು ಕೊಟ್ಟ ಈ ದಿವಸ ನಾ ಸಾರ್ಥಕ ಮಾಡಿಕೊಂಡಿನಿ. ನೀನು ನನಗೆ ನಿನ್ನ ಸಾಮ್ರಾಜ್ಯದೊಳಗೆ ಬದುಕಲಿಕ್ಕೆ ಈ ದಿವಸ ಕೊಟ್ಟಿಯಲ್ಲ, ಅದಕ್ಕೆ ನಿನಗೊಂದು ನಮಸ್ಕಾರ, ಮತ್ತು ಇದು ನನ್ನ ಕೊನೆಯ ನಮಸ್ಕಾರ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಮಕ್ಕೋಬೇಕಂತ. ಅಕಸ್ಮಾತ್ ಬೆಳಿಗ್ಗೆ ಎದ್ರ, ನಾ ಹೇಳಿದ ಅಕಸ್ಮಾತ್ ಎದ್ರ ಹೇಳಿಲ್ಲ ಅಂದ್ರಂತೂ ಶಿವ ಸುದ್ದಿ ಮುಟ್ಟಿಸ್ತಾರೆ. ಅಕಸ್ಮಾತ್ ಎದ್ರ ಮತ್ತೆ ದೇವರಿಗೆ ಇನ್ನೊಂದು ನಮಸ್ಕಾರ ಮಾಡಬ, ನಮಸ್ಕಾರ ಮಾಡಿ ದೇವರಿಗೆ ಹೇಳಬೇಕಂತ, ನೀ ಎಷ್ಟು ಕರುಣಾಮಯಿ ಇದೆಯಾ, ನೀನು ನನ್ನ ಸಾಮ್ರಾಜ್ಯದಲ್ಲಿ ಮತ್ತೆ ಬದುಕಲಿಕ್ಕೆ ಮತ್ತೊಂದು ದಿವಸ ಅವಕಾಶ ಮಾಡಿಕೊಟ್ಟಿ. ನಾನು ಈ ದಿವಸ ನಾನು ಚಿಂತೆ ಮಾಡಲಾರ್ದಂಗ, ಇನ್ನೊಬ್ಬರ ಮನಸ್ಸು ನೋಯಿಸಲಾರ್ದಂಗ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಲಾರ್ದಂಗ ನೀ ಕೊಟ್ಟ ಈ ದಿವಸವನ್ನ ಮತ್ತೆ ಸಾರ್ಥಕ ಮಾಡಿಕೊಳ್ತೀನಿ, ನಿನ್ನ ಕೃಪಾ ಇರಲಿ ಅಂತ ನಮಸ್ಕಾರ ಮಾಡಿ ಹೇಳ್ಬೇಕಂತ ಮನುಷ್ಯ. ಈ ಘಟನೆ ನನ್ನ ಜೀವನಕ್ಕೆ ಸ್ಫೂರ್ತಿ ಆಯ್ತು ಅಂತ ಸ್ಟೀವ್ ಜಾಬ್ಸ್ ಕರೀತಾನೆ. ಅಂದ್ರೆ ಮನುಷ್ಯ ಬಹಳ ನಿರೀಕ್ಷೆ ಮಾಡುವಲ್ಲ, ಏನು ಶಿವ ಕೊಟ್ಟಾನ ಅದರೊಳಗೆ ಅವನಿಗೆ ಇಷ್ಟು ಕೈ ಮುಗಿದು ನೀ ಕೊಟ್ಟದ್ದಕ್ಕೆ ನಮಸ್ಕಾರ. ಮನುಷ್ಯನಿಗೆ ದುಃಖದ ಬೆಳವಣಿಗೆ ಹೆಂಗಾಗ್ತದೆ, ನಾವು ಯಾವಾಗ್ಲೂ ನಮಗಿಂತ ದೊಡ್ಡವರು ನೋಡೇ ಬಹಳ ಬದುಕ್ತಿರ್ತೀವಿ. ಹೆಂಗ ಈಗ ನಮ್ದೊಂದು ಕಾರ್ ಇತ್ತು ಅಂದ್ರ ನಾವು ಹೆಲಿಕಾಪ್ಟರ್ನಾಗ ಅಡ್ಡಾಡವ್ರು ನೋಡಿ ಏನಪ್ಪ ದೇವರು ನಮಗೆ ಬರೀ ಕಾರ್ ಕೊಟ್ಟಾನ, ಹೆಲಿಕಾಪ್ಟರ್ನಾಗ ಅಡ್ಡಾದವ್ರು ನೋಡಿ ಅಷ್ಟು ಆರಾಮ ಐತೆ ಅಂತ. ಅವರೆಲ್ಲ ಎಲ್ಲಿರ್ತಾರ ಎಲ್ಲಿ ಕೊಡ್ತಾರ ನಮ್ಗೆ ಗೊತ್ತಾಗೈತಿ, ಈಗ ಅದು ಸುಮ್ಮನೆ ಹೇಳಕತ್ತೀನಿ ನಾನು. ಏ ಅವ್ರೇನಪ್ಪ ಹೆಲಿಕಾಪ್ಟರ್ ಐತಿ, ನಮ್ದು ಕಾರ್ ಐತಿ ಅಂತ ಮನುಷ್ಯ. ಅದಕ್ಕೆ ಏನ್ ತಿಳ್ಕೊಬೇಕಂದ್ರೆ ನಮ್ಮದು ಬರೀ ಕಾರ್ ಇದ್ದವರು ನಾವು ಹೆಲಿಕಾಪ್ಟರ್ನಾಗ ಅಡ್ಡಾಡವ್ರು ನೋಡಿ ಜೀವನ ಮಾಡಬಾರ್ದು. ಯಾರು ಪಟಪತಿ ಹೀರೋ ಹೋಂಡಾ ಐತಲ್ಲ ಅವ್ರದ್ ನೋಡಿ ನಾವು ಅನ್ಬೇಕು, ಅವ್ರದ್ದು ಬರೀ ಹೀರೋ ಹೋಂಡಾ ಐತಿ ದೇವ್ರ ನಾವು ಒಂದ್ಸಲ ಕಾರ್ ಕೊಟ್ಟನಲ್ಲ ಅಂತ ಆನಂದ ಇರ್ಬೇಕು ಮನುಷ್ಯ. ಮತ್ ನಂದು ಬರೀ ಹೀರೋ ಹೋಂಡಾ ಇತ್ತು ಅಂತಂದ್ರ ಅವಾಗ ದೇವ್ರ ಚಲೋ ಒಂದು ಕಾಸ್ಟ್ ಹೋಗುದು, ಒಂದು ಹೀರೋ ಹೋಂಡಾ ಕೊಟ್ಟನಲ್ಲ ಅವ್ನು ಬರೀ ಸೈಕಲ್ ಐತಿ ಅಂತ ಅನ್ಬೇಕು ಮನುಷ್ಯ. ಮತ್ ಬರೀ ನಂದು ಸೈಕಲ್ ಇತ್ತು ಅಂದ್ರೆ ದೇವ್ರ ನನಗೆ ಒಂದ್ ಸ್ವಲ್ಪ ಫಾಸ್ಟ್ ಹೋಗೋದು ಸೈಕಲ್ ಅದ ಕೊಟ್ಟಂಗ ಎಷ್ಟೋ ಮಂದಿ ಬರೀ ಕಾಲ್ ಅಡ್ಡಾಡ್ತಾರಲ್ಲ ಅಂತ ಖುಷಿ ಪಡ್ಬೇಕು ಮನುಷ್ಯ. ಮತ್ ನಮ್ಗೆ ಅದು ಇಲ್ಲವರು ಸುಮ್ ನಡ್ಕೊಂತ ಅಡ್ಡಾಡಕತ್ತೀವ ಅಂದ್ರ ದೇವ್ರ ಎಷ್ಟೋ ಮಂದಿ ಒಂದು ಕಾಲ ಕೊಟ್ಟು ನನಗೆ ಎರಡು ಕಾಲ ರಜೆಟ್ ಅದಾವಲ್ಲ ಅಂತ ಆನಂದ ಪಡೋದು ಮನುಷ್ಯ. ಮತ್ ನಮಗೂ ಒಂದು ಕಾಲ್ ಹೋಗಿತ್ತಂದ್ರ ನೀ ಎಷ್ಟು ದಯಾಳುವಾಗಿಯಪ್ಪ, ಎಷ್ಟೋ ಮಂದಿಗೆ ಎರಡು ಕಾಲು ಕೊಟ್ಟಿಲ್ಲ, ಕೊನೆಗೆ ನನಗೆ ಒಂದರ ಕಾಲು ಕೊಟ್ಟಿಲ್ಲ ಅಂತ ಖುಷಿ ಪಡೋದು ಅಷ್ಟಲ್ಲ, ಆನಂದವಾಗಿರ್ಲಿಕ್ಕೆ ಎಷ್ಟು ಬೇಕು ಮನುಷ್ಯ. ತೃಪ್ತ ಜೀವನ ಐತಲ್ಲ ಅದು ಆನಂದವಾಗಿರ್ತದೆ ಮನುಷ್ಯ.
ಅದಕ್ಕೆ ಮನುಷ್ಯನಿಗೆ ಯಾವಾಗಲೂ ಅವನ ಸಾಧನೆಯಲ್ಲಿ ಅತೃಪ್ತಿ ಇರಬೇಕು, ಜೀವನದಲ್ಲಿ ಸಂತೃಪ್ತಿ ಇರಬೇಕು. ಇದು ಸಂತೃಪ್ತ ಜೀವನದ ಸೂತ್ರ. ಇದು ನಮ್ಮಲ್ಲಿ ಅನ್ನೋದಿಲ್ಲ. ಒಂದು ಆಡು ಭಾಷೆ ಒಳಗೆ ಒಂದು ಮಾತಂತ ನೋಡಿ ಇಲ್ಲದ ಕೇಳಿ ಹಿಂಗ ಒಂದು ಘಟನೆ ಆತಮ್ಮ. ಒಂದು ಹುಡುಗಿ ಕಲ್ಲು ಹೊಡಿತಿರ್ತಾರೆ, ಕಲ್ಲು ಹೊಡೆಯವ್ರ ಮನೆಯಾಗ ಒಂದು ಹುಡುಗಿ ಇತ್ತು. ಅದು ಅವ್ರ ಅಪ್ಪನ ಹತ್ರ ಹೋಗಿ ಅದು ಮದುವೆ ವಯಸ್ಸಿಗೆ ಬಂದಿತ್ತು. ಏ ಅಪ್ಪ, ನಾ ಈ ಮನುಷ್ಯರ ಮದುವೆನ ಅಲ್ಲಿ ಇಲ್ಲಿ ಕೂಡ ಐ ಡೋಂಟ್ ಲೈಕ್ ದಮ್ ಅಂದ್ರೆ ಹೆಚ್ಚೆಚ್ಚಂತ ಫೇಲ್ ಆಗಿದ್ದೆ. ಸ್ವಲ್ಪ ಇಂಗ್ಲಿಷ್ ಬರ್ತಿತ್ತು. ನಾನು ಈ ಮನುಷ್ಯರ ಅಂದ್ರೆ ಇಷ್ಟನ ಇಲ್ಲ ನೋಡ. ಅವ್ರಪ್ಪ ಅಂದ, ನೋಡ್ತಮ್ಮ ನಮ್ ಮನಿ ಮಗನ್ ಮನಿ ಮಗನ್ ಹುಡುಗೈತಾನ, ಅವನು ನಮ್ದೇ ಉದ್ಯೋಗ ಮಾಡ್ತಾನ, ಕಲ್ಲು ಹೊಡಿತಾನ, ಚಂದ ಒಂದಿಷ್ಟು ಅವ್ರ ತಂದೆ ತಾಯಿ ಜಪಾನ್ ಮಾಡ್ತಾನ, ಇನ್ನೂ ಜಪಾನ್ ಮಾಡ್ತಾನ. ನಾವ್ ನೋಡಿ ಹುಡುಗದು ಅವ ಹೆಂಗದಂತ ಗೊತ್ತಾಕೈತಿ. ಸುಮ್ನೆ ಅವನ್ ಮಾಡ್ಕೊ ಅಂದ ಅವ್ರಪ್ಪ. ನೀ ಯಾರನ್ನ ಹೇಳಿ, ಕಲ್ಲು ಹೊಡೆಯ ಮಂದಿ ಕೂಡ ನನ್ನ ಮದುವೆ ಅಲ್ಲ, ನನಗಾಗುದಿಲ್ಲ ಅವರು. ಆಯ್ತು ಮತ್ತೆ ದೊಡ್ಡಕ್ಕಾಗಿ ನೀ ಯಾರನ್ನಂತೆ ಅವ್ರ ಕೂಡ ಮಾಡ್ಕೊ ಅಂದ ಅವ್ರಪ್ಪ. ಅವಾಗಕ್ಕೆ ಅಂದ್ರು ನಾ ಮಾಡ್ಕೊಳಂಗಿತ್ತು ಅಂದ್ರೆ ಸೂರ್ಯನ ಜೊತೆಗೆ ಮದುವೆ ಆಗ್ಯಾಕಂದ್ ಅವರಪ್ಪ. ಅಂದ ಆಯ್ತು ಮತ್ ನಿನ್ ಇಷ್ಟ ಹಂಗಾಯ್ತರ ಮಾಡ್ಕೊಂಡಿದ್ರು. ಅವ ಅಂದ ಅಲ್ಲಿಗೆ ನಮ್ಮ ಮೊದಲ ಕೆಟ್ಟ ಈತ ಮನುಷ್ಯ. ನಾನು ಸುಮಾರು 9 ಲಕ್ಷ ಕಿಲೋಮೀಟರ್ ದೂರ ಇದ್ದು ಕುಕ್ಕನೂರ್ ಅವರ ಗಾಳಿ ಹೊಡ್ಕೊಂತಾರೆ ಪ್ರವಚನ ಕೊಟ್ಟಾಗ ನೀ ಸಮೀಪ ಬಂದ್ರೆ ಸುತ್ಕೊಂಡ ಹೋಗ್ತೀನಿ. ನೀನ್ ನನ್ ಕೂಡ ಮದುವೆ ಮಾಡ್ಕೊಳಕ್ ಹೋಗಬೇಡ. ಅಲ್ಲಿ ಚಂದ ಪದ ನೋಡ್ ಬಾ, ಚಂದ ಅದ ನನ್ನ ತಂಪದ ಅಲ್ಲಿ ಹೋಗಂತ ಕಳಿಸ್ಕೊಟ್ಟೆ. ಆ ಹುಡುಗ ಅಲ್ಲಿ ಹೋಗ್ ಚಂದಪ್ಪನ ಪೋಚಾದ ಯಾಕೆ ಬಂದಿ ಅಂತ. ಇಲ್ಲ ಹಿಂಗ ಸೂರ್ಯನ ಹತ್ರ ಹೋಗಿದ್ದೆ, ನೀ ಚಂದಪ್ಪ ನೋಡಕ್ಕೂ ಚಂದದಿ ತಂಪದಿ, ಅದಕ್ಕ ನಿನ್ ಜೊತೆ ಮದುವೆ ಮಾಡ್ಕೋಬೇಕಂತ ಮಾಡಿನ. ಅವ ಚಂದಪ್ಪ ಅಂದ, ನೋಡ್ತಂಗಿ ನಾನು ನೋಡಕ್ ಅಷ್ಟ ಚಂದ, ಇವ್ ಮಾಡದವಲ್ಲ ಅಡ್ಡ ಬಂದ್ಬಿಟ್ರೆ ಮುಚ್ಕೊಂಡ ಹೋಗ್ಬಿಡ್ತೀನಿ ನಾನು. ಹೆಂಗಾದ್ರೆ ಒಂದ್ ಬಾಬ ಅಲ್ಲಿ ಮೋಡಕ್ ಮದುವೆ ಆಗೋದ ನೀನು. ಆ ಹುಡುಗ ಮೋಡದ ಹತ್ರ ಬಂದು ಎದಕ್ ಬಂದಿ ಅಂತ ಕೇಳ. ಇಲ್ಲ ನಾನು ನಿನ್ ಜೊತೆಗೆ ಮದುವೆ ಆಗ್ತೀನಿ. ಅದು ಮೋಡ ಅಂತೂ ನೋಡು, ನಾ ನೋಡಕ್ ಏನ ಬೆಳ್ಳಗ ಡಿಸೈನ್ ಡಿಸೈನ್ ಕಾಣ್ತೀನಿ ಕಡೆ. ಆ ಕಲ್ಲಿನ ದೊಡ್ಡ ಗುಡ್ಡ ಐತಲ್ಲ, ನಾ ಹೋಗಲ್ ಹಿಂಗ್ ಹೊಂಟಿದ್ದೆ ಹಿಡಿದು ಬಿಟ್ಟಂದ್ರೆ ಅಲ್ಲೇ ನಿಂತ ಬಿಡ್ತೀನಿ ನಾನು. ಅದಕ್ಕ ಕಲ್ಲಿನ ಗುಡ್ಡಕ್ ಹೋಗಿ ಮದುವೆ ಆಗಿ ನಂತ. ಆ ಹುಡುಗಿ ಕಲ್ಲಿನ ಗುಡ್ಡಕ್ ಹೋದ್ಲು, ನಿನ್ ಜೊತೆ ಮದುವೆ ಹಾಕ್ತೀನಿ ಅಂತ. ಅದು ಕಲ್ಲಿನ ಗುಡ್ಡ ಅಂತೂ ನಾನು ಕೂಡ ಮದುವೆ ಹಾಕಿ ಆ ಕಲ್ಲು ಹೊಡೆ ಹುಡುಗನಲ್ಲ, ಅವ ಚಾನ ಹಚ್ಚಿ ಒಳದು ಪುಡಿ 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 ಮಾಡಿ ನನ್ನ ಪೂರಕ್ ಅಣ್ಣ ಮಾಡ್ಯಾನ, ಮದುವೆ ಹಂಗಿತ್ತಂದ್ರೆ ಅವನಿಗೆ ಹೋಗಿ ಮದುವೆ ಆಗು ಅಂತ ಹೇಳ. ಮೊದಲ ಅವ್ರ ಅಪ್ಪನ ಮಾತು ಕೇಳಿದ್ರೆ ಚೆನ್ನಾಗಿ ಹಾಕಿದ್ಲಿಲ್ಲ. ಅದಕ್ಕೆ ಏನ್ ಶಿವ ಕೊಟ್ಟ ನಾನು, ಅದರೊಳಗೆ ಒಂದಿಷ್ಟು ತೃಪ್ತನಾಗಿರುವುದನ್ನು ಮನುಷ್ಯ ಕಲಿಬೇಕು. ಈ ಜಗತ್ತ ಇದ್ದಂಗೆ ಇರುವುದಿಲ್ಲ ಅಂತ ತಿಳ್ಕೋಬೇಕು. ಜಗತ್ತು ಇದ್ದಂಗೆ ಇರುವುದಿಲ್ಲ ಅಂತ ತಿಳ್ಕೊಳ್ಳೋದು ಬದಲಾಗ್ತಿದ್ದು. ಮತ್ತೆ ಶಿವ ಏನು ಕೊಟ್ಟಾನ ಅದರಾಗ ತೃಪ್ತಿ ಪಟ್ಟಬಿಟ್ರ ಮನುಷ್ಯದ ಯಾವ ಚಿಂತೆಗಳು ಬರುದಿಲ್ಲ, ಇದರಿಂದ ಮುಕ್ತನಾಗ್ತಾನೆ ಅನ್ನುವಂತ ಮಾತುಗಳನ್ನ ಇಲ್ಲಿ ಪಾಪ ಕುಕ್ಕನೂರಲ್ಲಿ ಎಲ್ಲ ಜನ ತಾಯಂದಿರು ಬಂದಾರ ನೋಡ್ರಿ. ಎಷ್ಟು ದೊಡ್ಡ ತ್ಯಾಗ ಅವ್ರದ್ದು, ಎಷ್ಟೋ ಧಾರಾವಾಹಿಗಳನ್ನು ಬಿಟ್ಟು ಇವತ್ತು ತಿನ್ಕೊಂತಾರ. ಮತ್ ಪಾಪ ಈ ಕಡೆ ಎಷ್ಟೋ ಮಂದಿ ಅವ್ರ ಈ ತಾಯಿ ಮಾದ್ರೆ ಎಲ್ಲೆಲ್ಲಿ ಇರ್ತಿದ್ರು ಅವ್ರು ಇಲ್ಲಿ ಕುಂತಾರ, ಅವ್ರದ್ದು ಮನಸ್ಸು ಎಲ್ಲೋ ಬರ್ತಿರ್ತೈತಿ. ಆದ್ರೂ ಪುಣ್ಯ ಇಷ್ಟು ಒಂದು ಒಳ್ಳೆ ನಾಲ್ಕು ಮಾತುಗಳನ್ನು ಕೇಳುವಂತ ಹೇಳುವಂತ ಸೌಭಾಗ್ಯ ನಮಗೆ ನಿಮಗೆಲ್ಲ ದೋಷಕ್ಕೆ ಕುಡಿಸಿಕೊಟ್ಟಂತೆ. ಒಂದು ಮಾತು ಹೇಳುದೇನಂದ್ರೆ, ನೀವು ಆರಾಮ್ ನಡೀತಿ ಬಿಡುವಂತ ಜೋತಾಡ್ಕೊಂತ ಬರಬೇಡಿ. 6:00 ಅಂದ್ರೆ ಕರೆಕ್ಟ್ 6:00, ಮತ್ತೆ ನಿಮಗೆ ಒಂದು ತಾಸು 7:00 ಒಳಗೆ ಬಿಡ್ತೈತೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ಈ ತರಹದ ಅದ್ಭುತವಾದ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದರ ವಿವರಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ವಿಳಾಸ vkmrbg2009@gmail.com.